ದೇವಾಲಯಗಳ ಅರ್ಚಕರ ಒಕ್ಕೂಟದ ನಿಗಮವು ನಿಯೋಗ ಸಿ ಎಂ ಸಿದ್ದರಾಮಯ್ಯವರನ್ನು ಕುಮಾರಕೃಪದಲ್ಲಿರ್ತಕ್ಕಂಥ ನಿವಾಸದಲ್ಲಿ ಭೇಟಿ ಮಾಡಿ ಧಾರ್ಮಿಕ ದತ್ತಿ ಇಲಾಖೆ ಅಧೀನದ ದೇವಸ್ಥಾನಗಳ ಅರ್ಚಕರಿಗೆ ನಿವೃತ್ತ ವಯಸ್ಸಿನ ಮಿತಿ ರದ್ದು ಮಾಡುವಂತೆ ಮನವಿಯನ್ನು ಮಾಡಿದ್ದಾರೆ ರಾಜ್ಯ ಅರ್ಚಕರ ಒಕ್ಕೂಟವು ಒಕ್ಕೂಟದ ನಿಗಮವು ಐದು ಬೇಡಿಕೆಗಳನ್ನು ಸಿದ್ದರಾಮಯ್ಯವರ ಮುಂದೆ ಇಟ್ಟಿದ್ದಾರೆ ಸಿದ್ದರಾಮಯ್ಯನವರು ಈಡೇರಿಸ್ತಾರೆ ಅನ್ನೋ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅರ್ಚಕರ ನಿಯೋಗ ಅರ್ಚಕರಿಗೆ ನಿವೃತ್ತಿ ವಯಸ್ಸನ್ನು ಅರವತ್ತಕ್ಕೆ ನಿಗದಿಪಡಿಸಿರ್ತಕ್ಕಂಥ ನಿಯಮವನ್ನು ತೆಗೆದುಹಾಕಲು ಅರ್ಚಕರ ನಿಯೋಗ ವಿನಂತಿಯನ್ನು ಮಾಡಿಕೊಂಡಿದೆ ಅಷ್ಟೇ ಅಲ್ಲದೆ ತಮ್ಮ ವೇತನವನ್ನು ವರ್ಷಕ್ಕೆ ಅರವತ್ತು ಸಾವಿರದಿಂದ ಎಪ್ಪತ್ತೆರಡು ಸಾವಿರಕ್ಕೆ ಹೆಚ್ಚಿಸಬೇಕು ಅನ್ನೋದು ಅವರ ಒತ್ತಾಯ ಸದ್ಯ ಮುಜರಾಯಿ ಇಲಾಖೆ ಅಡಿ ಬರುವ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ದೇವಸ್ಥಾನದ ಅರ್ಚಕರಿಗೆ ಸರ್ಕಾರ ಸಂಭಾವನೆಯನ್ನು ಗೌರವಧನವನ್ನು ನೀಡ್ತಾ ಇದೆ ಮುಜರಾಯಿ ದೇವಸ್ಥಾನಗಳಿಗೆ ಖಾಸಗಿ ಟ್ರಸ್ಟ್ ರಚಿಸುವ ಈ ಹಿಂದಿನ ಬಿ ಜೆ ಪಿ ಸರ್ಕಾರದ ನಿರ್ಧಾರವನ್ನು ಹಿಂಪಡಿಬೇಕು ಇಂದಿನ ಸರ್ಕಾರದ ನಿಯಮವನ್ನು ನಾವು ವಿರೋಧ ಮಾಡ್ತಾ ಇದ್ದೇವೆ ವಿರೋಧಿಸಿದ್ದು ಕೂಡ ಈ ಹಿಂದೆ ಕೂಡ ಅರ್ಚಕರು ಮತ್ತು ದೇವಾಲಯಗಳನ್ನು ಸರ್ಕಾರದ ನಿಯಂತ್ರಣದಲ್ಲಿ ಇಡುವಂತೆ ಸಿಎಂ ಅವರನ್ನು ಕೇಳಿದ್ದೇವೆ ಅಂತ ಅರ್ಚಕರ ಒಕ್ಕೂಟದ ಕಾರ್ಯದರ್ಶಿ ಡಾಕ್ಟರ್ ಕೆ ಎನ್ ಡಾಕ್ಟರ್ ಕೆ ಎಸ್ ಎನ್ ದೀಕ್ಷಿತ್ ಹೇಳಿದ್ದಾರೆ ಧಾರ್ಮಿಕ ದತ್ತಿ ಇಲಾಖೆಯಲ್ಲೂ ಕೂಡ ನೌಕರರ ಕೊರತೆ ಇದ್ದು ನೇಮಕ ಮಾಡುವಂತೆ ತಿಳಿಸಲಾಗಿದೆ ಗ್ರಾಮೀಣ ಭಾಗದ ದೇವಸ್ಥಾನಗಳಿಗೆ ಪೂಜಾ ಸಾಮಗ್ರಿಗಳ ಖರೀದಿ ಮತ್ತು ಸಂಭಾವನೆ ಮಿತಿ ಹೆಚ್ಚಳಕ್ಕೆ ಒತ್ತಾಯವನ್ನು ಮಾಡಲಾಗಿದೆ ಈಗ ಮಾಸಿಕ ಐದು ಸಾವಿರ ಕೊಡ್ತಾ ಇದ್ದಾರೆ ಅದನ್ನು ಹತ್ತು ಸಾವಿರಕ್ಕೆ ಏರಿಕೆ ಮಾಡಬೇಕು ಅಂತ ಅರ್ಚಕರ ನಿಯೋಗ ಸಿದ್ದರಾಮಯ್ಯವರನ್ನು ಭೇಟಿಯಾಗಿ ಮನವಿಯನ್ನು ಮಾಡಿದೆ ಸೊ ಸಿದ್ದರಾಮಯ್ಯವರು ಈ ಮನವಿಯನ್ನು ಪುರಸ್ಕರಿಸ್ತಾರೆ ಅನ್ನೋ ಒಂದು ಭರವಸೆ ಇದೆ ಅರ್ಚಕರಿಗೆ ನೋಡೋಣ ಅರ್ಚಕರ ಸಂಭವನ ಜಾಸ್ತಿ ಆಗುತ್ತಾ ಅರ್ಚಕರ ವಯೋಮಿತಿ ಸಡಿಲಿಕೆ ಮಾಡ್ತಾರ ನಿವೃತ್ತಿ ವಯಸ್ಸನ್ನು ಗ್ರಾಮೀಣ ದೇವಸ್ಥಾನಗಳಿಗೆ ಹಣವನ್ನು ಜಾಸ್ತಿ ಕೊಡ್ತಾರೆ ವೆಯ್ಟ್ ಮಾಡೋಣ ಇನ್ನು ಮುಂದಿನ ಸುದ್ದಿ ಸಾಕಷ್ಟು ಚರ್ಚೆ